ಹಿರಿಯ ಮುತ್ಸದಿ, ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿದಂಥ ವ್ಯಕ್ತಿ, ನಟನಾಗಿ ನಿರ್ಮಾಪಕನಾಗಿ ಹಾಗೂ ಕಲಾವಿದನಾಗಿ. ನಾವು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ನಾನು ಮಾತಾಡಿದೆ, ಅವರು ಪುನೀತ್ ತಮ್ಮನ ಕಾರ್ಯಕ್ರಮ ಬಂದಾಗ ನಾವು ಇಷ್ಟು ಬೇಗ ಇಷ್ಟು ಹಿಂಗೆ ಈ ಥರ ಆಗತ್ತೆ ಅನ್ನೋದನ್ನು ಯಾವತ್ತು ಅಪೇಕ್ಷೆ ಪಟ್ಟಿರಲಿಲ್ಲ. ಭಗವಂತನ ಇಚ್ಛೆ, ಇವತ್ತು ನಮ್ಮನ್ನು ಅಗಲಿ ದೂರ ಹೋಗಿದ್ದಾರೆ ಅವರು. ಅವರು ಎಲ್ಲ ಕ್ಷೇತ್ರಗಳು ಮಾಡಿದ ಕೆಲಸ ನಮಗೆ ಬಿಟ್ಟೋಗಿದ್ದಾರೆ ಅಂತ ಒಂದು ಧೀಮಂತ ವ್ಯಕ್ತಿಗೆ, ಅವರು ಕಲಾವಿದನಾಗಿ ಪಾತ್ರದಲ್ಲಿ ಪರಕಾಯವನ್ನು ಮುಟ್ಟುವಂಥ ವ್ಯಕ್ತಿ, ಪ್ರತಿಯೊಂದು ಪಾತ್ರಗಳಲ್ಲೂ ಇನ್ವಾಲ್ವ್ಮೆಂಟ್ ಆಗೋರು. ಶರಪಂಜರ ತಗೊಳ್ಳಿ, ನಾಗರಾವ್ ತಗೊಳ್ಳಿ, ಅವರು ಹೀರೋ ಆಗಿ ನಟಿಸಿದ್ದ ಡ್ರೈವರ್ ಹನುಮಂತ ತಗೊಳ್ಳಿ ಅಂಥ ಒಂದು ವ್ಯಕ್ತಿ. ಅದು ಕೊನೆಯದಾಗಿ ಕೊನೆ ಕ್ಷಣಗಳಲ್ಲಿ ಅವರೆಲ್ಲೋ ಒಂದು ಅಚಾತುರ್ಯವಾಗಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದು ಅವ್ರಿಗೆ ಈ ಥರ ಸಾವು ಬಂದಿರೋದು ನಾವೆಲ್ಲ ನೋವು. ಮನುಷ್ಯನಿಗೆ ವಯೋಸಹ ಸಹಜ ಸಾವುಗಳು ಬರುತ್ತೆ, ಅದು ಈ ಥರ ಒಂದು ಸಾವು ಬಂದರೆ ಭಾಳ ನೋವಾಗಿದೆ. ಯಾಕಂದರೆ ಇವರ ಕಾರ್ಯವ್ಯಾಪ್ತಿ ಎಲ್ಲ ಕ್ಷೇತ್ರಗಳು ಬೆಳೆದು ಇವತ್ತು ನಮ್ಮಲ್ಲಿ ಅಗಲಿ ಹೋಗಿದ್ದಾರೆ. ಶಿವರಾಮಣ್ಣ ನನಗೆ ಭಾಳ ಆತ್ಮೀಯರಾಗಿದ್ದರು, ಭಾಳ ನಮಗೆ ಹಿತೈಷಿಗಳು ಆಗಿದ್ದರು. ನನಗೆ ಕೊನೆಯದಾಗಿ ಅವ್ರನ್ನ ಲಾಸ್ಟ್ ಒಂದು 2 ಮಂತ್ಸ್ ಮುಂಚೆಗೆ ನಾನು ಲೈಬ್ರರಿ ಬಂದು ನೋಡು ಅಂತ ಹೇಳಿದರು ಮನೆಯಲ್ಲಿ. ಆ ಲೈಬ್ರರಿಯಲ್ಲಿ 10 ಪುಸ್ತಕ ಭಂಡಾರಣೆ ಇದೆ, ಸುರೇಶ್ ನೀವು ಬಂದು ನಿಮ್ಮಂಥ ನಿರ್ಮಾಪಕರು ನೋಡಬೇಕು ಅಂದರೆ ಅದು ಆಗಲಿಲ್ಲ ನನಗೆ. ನನಗೆ ಅದು ನೋಡುವಂಥ ಭಾಗ್ಯ ಅವರು ಎದುರುಗಡೆ ನೋಡೋಕೆ ಸಿಕ್ಕಿಲ್ಲ. ಮುಂದಿನ ನಾನು ನೋಡ್ತೀನಿ, ಅವ್ರು ಒಳ್ಳೆಯದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಕೊರುತ್ತಾ, ಅವರ ಮನೆಯ ಕುಟುಂಬದವರಿಗೆ ಅವರ ದುಃಖವನ್ನು ತೋರಿಸ್ಕೊಂಡು ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಆತ್ಮಕ್ಕೆ ನಮಸ್ಕಾರ.